ಹಲೋ ಸಹಸನ್ ಮೇಡಮ್ಸ್ ವೆಲ್ಕಮ್ ಬ್ಯಾಕ್ ಟು ಅಂದ್ರೆ ಸೊ ಇವಾಗ ಈ ವಿಡಿಯೋದಲ್ಲಿ ಕೆ ಸಿ ಇ ಟಿ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ದು ರಿಸಲ್ಟ್ ಬಂದ ನಂತರ ಏನು ಪ್ರೊಸೆಸ್ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ ಸೊ ಆಲ್ರೆಡಿ ನಾವು ಕೆ ಸಿ ಇ ಟಿ ಮತ್ತು ನೀಟ್ ಕೌನ್ಸ್ಲಿಂಗೋಸ್ಕರ ಅಪ್ಸಂಟ್ರನ್ನ ಮಾಡಿರ್ತೀರಿ ಮತ್ತು ಇವಾಗ ನಮ್ಮದು ಕೆ ಸಿ ಇ ಟಿ ಫಸ್ಟ್ ರೌಂಡ್ ರಿಸಲ್ಟ್ ಆಗಸ್ಟ್ ಹದಿನಾರಕ್ಕೆ ಬಿಡ್ತಾರಂತ ಹೇಳಾಗಿದೆ ಸೊ ಒಂದು ವೇಳೆ ನಮ್ಮದು ಈ ಒಂದು ತಾರೀಕಿಗೆ ರಿಸಲ್ಟ್ ಬಂದರೆ ಸೊ ರಿಸಲ್ಟ್ ಬಂದ ನಂತರ ಏನೇನು ಪ್ರೊಸೆಸ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಅಡ್ವಾನ್ಸ್ ಆಗಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಾದರೆ ಒಂದು ಇರುತ್ತೆ ಮತ್ತು ಒಂದು ಕೆಲಸ ಆದ ನಂತರ ಇನ್ನೊಂದು ಕೆಲಸನ ನೀವೇ ಮಾಡ್ಕೋಬೋದು ಸೊ ಇದೆಲ್ಲ ಪ್ರೊಸೆಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಇವಾಗಲೇ ಕರೆಕ್ಟಾಗಿ ತಿಳ್ಕೊಳ್ಳೋಕೆ ಟ್ರೈ ಮಾಡಿ ಮುಂದೆ ನಿಮಗೆ ಏನೂ ತೊಂದರೆ ಆಗೋಲ್ಲ ಸೊ ಬಗ್ಗೆ ಎಲ್ಲ ಡಿಟೇಲಾಗಿ ಡಿಸ್ಕಸ್ ಮಾಡೋಣಂತೆ ಬಟ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಪ್ರತಿಯೊಬ್ಬರು ವೀಡೋವನ್ನು ಲೈಕ್ ಮಾಡಿ ಮತ್ತು ಚೆನ್ನಾಗಿ ಸ್ವಲ್ಪ ಮಾಡ್ಕೊಂಡಿರಿ ಯಾಕಂದರೆ ಇದೇ ಥರ ನಿಮಗೆ ಅಪ್ಡೇಟ್ಸ್ ಮತ್ತು ಗೈಡೆನ್ಸ್ ನಿಮ್ಮದು ಅಡ್ಮಿಷನ್ ಆಗುವವರಿಗೆ ಸಿಗ್ತಾ ಇರುತ್ತೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇವಾಗ ಕೆ ಸಿ ಟಿ ರೌಂಡ್ ಔನ್ದು ರಿಸಲ್ಟ್ ಬರುತ್ತಲ್ಲ ಅದರಲ್ಲಿ ಎರಡು ಪಾಸಿಬಿಲಿಟಿ ಇರುತ್ತೆ ಸೀಟಲ್ಮೆಂಟ್ ಆದ ನಂತರ ಕೆಲವರಿಗೆ ಸೀಟ್ ಸಿಕ್ಕಿರ್ಬೋದು ಇನ್ನೂ ಕೆಲವರಿಗೆ ಸೀಟ್ ಸಿಗಲಿಕ್ಕಿಲ್ಲ ಸೊ ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಯಾರಿಗಾದರೂ ಸೀಟಲ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅವರು ಇವಾಗ ಏನೂ ಮಾಡೋದು ಬೇಕಾಗಿಲ್ಲ ಜಸ್ಟ್ ಅವರು ನೆಕ್ಸ್ಟ್ ವರೆಗೆ ಅಂದರೆ ಸೆಕೆಂಡ್ ರೌಂಡ್ವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ ಮತ್ತು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಅವರು ಆಪ್ಷನ್ಸ್ನ ಮಾಡಿಫೈ ಮಾಡ್ಕೋಬೋದು ಏನಾದರೂ ಮಾಡಿಫೈ ಮಾಡ್ಕೋಬೇಕಂತ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಇಡ್ಬೋದು ಬಟ್ ಇವಾಗ ಪ್ರೆಸೆಂಟ್ಲಿ ಅವರಿಗೆ ಅಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಆದರೆ ಏನು ಕೆಲಸ ಇರಲ್ಲ ಜಸ್ಟ್ ಅವರು ನ ಚೆಕ್ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ವರೆಗೆ ವೆಯ್ಟ್ ಮಾಡಬೇಕು ಮತ್ತು ಹಾಗೆಯೇ ಇವಾಗ ಯಾರಿಗಾದರೂ ಕ್ಯಾಂಡಿಡೇಟ್ಗೆ ಸೀಟ್ ರೋಮೆಂಟ್ ಆದರೆ ಫಸ್ಟ್ ರೌಂಡಲ್ಲಿ ಅವರು ನೆಕ್ಸ್ಟ್ ಕೆಲಸನ ಮಾಡಬೇಕಾಗಿರೋದು ಫಸ್ಟಿಗೆ ಚಾಯ್ಸ್ ಸೆಂಟ್ರನ್ನ ಮಾಡೋದಿರುತ್ತೆ ಚಾಯ್ಸ್ ಸೆಂಟರ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಬೇರೆ ಬೇರೆ ಚಾಯ್ಸಸ್ ಇರುತ್ತೆ ಇದ್ರದ್ದು ಮೀನಿಂಗ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಯಾರಿಗಾದರೂ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನಾನು ಇವಾಗ ನಿಮಗೆ ಶಾರ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಚಾಯ್ಸ್ ಎಂಟರ್ ಮಾಡೋಕ್ಕೆ ನಮಗೆ ಸಪ್ರೇಟಾಗಿ ಲಿಂಕ್ನ ಆ್ಯಕ್ಟಿವೇಟ್ ಮಾಡ್ತಾರೆ ಸೊ ರಿಸಲ್ಟ್ ಬಂದ ನಂತರ ನಮಗೆ ಫಸ್ಟ್ ಕೆಲಸ ಇರೋದು ಚಾಯ್ಸ್ ಸೆಂಟ್ರ್ ಮಾಡೋದು ಸೊ ಇದರಲ್ಲಿ ನಿಮಗೆ ನಾಲ್ಕು ಚಾಯ್ಸಸ್ ಇರುತ್ತೆ ಮತ್ತು ಚಾಯ್ಸ್ ಸೆಂಟರ್ ಲಿಂಕ್ನ ಬಿಟ್ಟಾಗ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಿ ಅಲ್ಲಿ ನಿಮಗೆ ಯಾವ ಸೂಟಬಲ್ ಚಾಯ್ಸ್ ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನಾವು ಚಾಯ್ಸ್ ಒನ್ ಬಗ್ಗೆ ಡಿಸಸ್ ಮಾಡಿದ್ರೆ ಇವಾಗ ನಿಮಗೆ ಈ ಒಂದು ರೌಂಡಲ್ಲಿ ಯಾವ ಸೂಟಲ್ಮೆಂಟ್ ಆಗಿದೆಯಲ್ಲ ಅದು ನಿಮಗೆ ಇಷ್ಟ ಇರುತ್ತೆ ಸೊ ಹಾಗಾಗಿ ನೀವು ಅದೇ ಕಾಲೇಜ್ ಹೋಗಿ ಜಾಯ್ನ್ ಆಗ್ತಿರತ್ತೋ ಅಡ್ಮಿಷನ್ ಮಾಡ್ಕೋತೀರ ಅಂತ ಅರ್ಥ ಆಗುತ್ತೆ ಸೊ ಇವಾಗ ನೀವು ಒಂದು ವೇಳೆ ಚಾಯ್ಸ್ ಒನ್ನೇ ಎಂಟ್ರ್ ಮಾಡಿದರೆ ನೆಕ್ಸ್ಟ್ ಕೆಲವೊಂದು ಪ್ರೊಸೆಸ್ನ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಬಟ್ ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲ್ಲ ಸೊ ಇದೇ ನಿಮ್ಮದು ಲಾಸ್ಟ್ ರೌಂಡ್ ಆಗಿರುತ್ತೆ ಅದಾದರೆ ಯಾರಾದರೂ ಚಾಯ್ಸ್ ಟೂನೇ ಎಂಟ್ರ್ ಮಾಡಿದ್ರೆ ಸೊ ಇವಾಗ ನಿಮಗೆ ಸೀಟಲ್ಮೆಂಟ್ ಆಗಿರುತ್ತಲ್ಲ ಅದು ಸ್ವಲ್ಪ ಇಷ್ಟ ಇದೆ ಸ್ವಲ್ಪ ಸ್ಯಾಟಿಸ್ಫೈ ಆಗಿದೆ ಬಟ್ ಆದರೂ ಕೂಡ ಅದನ್ನು ನೀವು ಹೋಲ್ಡ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ ಸೊ ಇವಾಗ ನೀವು ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಫೀನ ಪೇ ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದು ಕೂಡ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಹೋಲ್ಡ್ ಮಾಡಿ ಇಟ್ಕೊಡ್ತೀರಿ ಅಂದರೆ ಇದು ಸೀಟ್ ನಿಮಗೆ ರಿಸರ್ವ್ ಇರುತ್ತೆ ಸೊ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಯಾವುದಾದ್ರು ಹೊಸ ಕಾಲೇಜ್ ಸಿಕ್ಕರೆ ಸಿಗುತ್ತೆ ಹೊಸ ಕಾಲೇಜ್ ಸಿಗಲಿಲ್ಲ ಅಂತ ಹೇಳಿದರೆ ಇದೇ ಸೀಟ್ ನಿಮಗೆ ಮತ್ತೊಮ್ಮೆ ಸಿಗುತ್ತೆ ಅದಾದ್ರೆ ಚಾಯ್ಸ್ ಬಗ್ಗೆ ಹೇಳೋದಾದರೆ ಇವಾಗ ನಿಮಗೆ ಈ ಒಂದು ರೌಂಡಲ್ಲಿ ಯಾವ ಸೀಟ್ ಸೀಟಲ್ಮೆಂಟ್ ಆಗಿದೆಯಲ್ಲ ಅದು ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಿಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಸೊ ಹಾಗಾಗಿ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ ಸೊ ಇವಾಗ ಸಿಕ್ಕಿದ್ದ ಸೀಟನ್ನ ಕ್ಯಾನ್ಸಲ್ ಮಾಡಿಕೊಂಡು ಅದೇ ಇವಾಗ ನಿಮಗೆ ಯಾವ ಸೀಟ್ ಡೆವಲಪ್ಮೆಂಟ್ ಆಗಿದೆಯಲ್ಲ ಅದು ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸಿಗಲ್ಲ ಅದು ನಿಮಗೆ ಡಿಲೀಟ್ ಆಗಿರುತ್ತೆ ಮತ್ತು ನೆಕ್ಸ್ಟ್ ರೌಂಡಲ್ಲಿ ಹೊಸ ಕಾಲೇಜ್ ಸಿಗುತ್ತೆ ಸೊ ಈ ಒಂದು ಸೀಟನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳಾರದೇ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಂತೆ ಅರ್ಥ ಆಗುತ್ತೆ ಸೊ ಇಲ್ಲಿ ಕೂಡ ನೀವು ಫೀನೇ ಪೇ ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದು ಕೂಡ ಅವಶ್ಯಕತೆ ಇಲ್ಲ ಅದಂದ್ರೆ ಚಾಯ್ಸ್ ಫೋರ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಆಲ್ರೆಡಿ ನಿಮಗೆ ಎಲ್ಲ ಗೊತ್ತಿರುತ್ತೆ ಬಟ್ ಚಾಯ್ಸ್ ಫೋರ್ನ ಯಾರಾದರೂ ಎಂಟರ್ ಮಾಡ್ತೀರ ಅಂದರೆ ನೀವು ಕೆ ಸಿ ಟಿ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಿ ಮತ್ತು ನೆಕ್ಸ್ಟ್ ನೋಡಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ ಇವಾಗ ನಿಮಗೆ ಚಾಯ್ಸಸ್ ಬಗ್ಗೆ ಶಾರ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಸೊ ಇವಾಗ ನೀವು ಎಷ್ಟೇ ಇನ್ಫಾರ್ಮೇಷನ್ ತಗೊಳ್ಳಿ ಬಟ್ ಆ ಒಂದು ಪ್ರೊಸೆಸ್ ಸ್ಟಾರ್ಟ್ ಆದಾಗ ನಾವು ಆಗಿ ತೊಗೊಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಮತ್ತು ಆ ಒಂದು ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಕೂಡ ನಾವು ಎಲ್ಲ ಮಾಡಿ ತಿರ್ಸೋಕ್ಕೆ ಟ್ರೈ ಮಾಡ್ತೀವಿ ಏನೂ ವರ್ಡ್ ಅವಶ್ಯಕತೆ ಸಿಗುತ್ತಿಲ್ಲ ಜಸ್ಟ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದರೆ ಎಲ್ಲ ಗೈಡೆನ್ಸ್ ನಿಮಗೆ ಸಿಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಇವಾಗ ಯಾರಿಗಾದ್ರೂ ಟ್ರೀಟ್ಮೆಂಟ್ ಆದರೆ ನೆಕ್ಸ್ಟ್ ಪ್ರೊಸೆಸ್ ಇರೋದು ಸೊ ಚಾರ್ಸ್ ಎಂಟ್ರಿ ಮಾಡಿ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ ಇರೋದು ನೀವು ಫೀನೇ ಪೇ ಮಾಡಬೇಕಾಗುತ್ತೆ ಫೀ ಚಾನಲ್ ಒಂದು ನಿಮಗೆ ಆಕ್ಟಿವೇಟ್ ಆಗುತ್ತೆ ಕೆ ಎ ವೆಬ್ ನೀವು ಅಲ್ಲಿಂದ ಫೀ ಚಾನಲ್ನ ಡ್ರಾ ಮಾಡ್ಕೋಬೇಕಾಗುತ್ತೆ ಡ್ರಾ ಮಾಡ್ಕೊಂಡು ನಂತರ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ನ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಫೀನ ಪೇ ಮಾಡಬೇಕು ಮತ್ತು ಕ್ಯಾಂಡಿಡೇದು ಡೀಟೇಲ್ಸ್ ಆಗಿರ್ಬೋದು ಮತ್ತು ನಿಮ್ಗೆ ಯಾವ ಕಾಲೇಜ್ ಆಗಿದೆ ಅದೆಲ್ಲ ಡೀಟೇಲ್ ಇರುತ್ತೆ ಸೊ ಅದನ್ನೇ ಡ್ರಾ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಫೀನ ಪೇ ಮಾಡಿರುತ್ತೆ ಫೀನ ಪೇ ಮಾಡಿ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ ಇರೋದು ಅಡ್ಮಿಷನ್ ಆರ್ಡನ್ನು ಡ್ರಾಮ್ ಮಾಡ್ಕೋಬೇಕಾಗತ್ತೆ ಅಡ್ಮಿಷನ್ ಆರ್ಡರ್ ಅಂತ ಹೇಳಿದ್ರೆ ಇದು ಒಂದು ಕನ್ಫರ್ಮೇಷನ್ ಪೇಜ್ ಅಂತ ನಿಮಗೆ ಯಾವ ಆಗಿದೆ ಅಲ್ಲ ಅದರದ್ದು ಕನ್ಫರ್ಮೇಷನ್ ಪೇಜ್ ಅಂತ ಸೊ ಇದನ್ನು ಕೂಡ ನೀವು ಕೆ ಎಫ್ ಸಿಟಿಯಿಂದಲೇ ಡ್ರಾ ಮಾಡ್ಕೋಬೇಕಾಗುತ್ತೆ ಸೊ ಇದಕ್ಕೆಲ್ಲ ನಿಮಗೆ ಸಪ್ರೇಟಾಗಿ ಕೆ ಎಫ್ ಸಿಟಿಯಲ್ಲಿ ನಿಲ್ಕೊಂಡು ಬಿಡ್ತಾರೆ ಸೊ ನೀವು ಒಂದು ಕೆಲಸನ ಮಾಡಿ ಆದ ನಂತರ ಇನ್ನೊಂದು ಕೆಲಸನ ಮಾಡ್ಬೋದು ಸೊ ಇದಕ್ಕೆಲ್ಲ ಒಂದು ಪ್ರತಿಯೊಂದು ಸ್ಟೆಪ್ಸ್ ಇರುತ್ತೆ ಸೊ ಒಂದು ಸ್ಟೆಪ್ ಆದ ನಂತರ ಇನ್ನೊಂದು ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಆದ ನಂತರ ನಮಗೆ ನೆಕ್ಸ್ಟ್ ಪ್ರೊಸೀಜರ್ ಇರೋದು ಸೊ ನೀವು ನಿಮಗೆ ಯಾವ ಕಾಲೇಜ್ ಅಲರ್ಟ್ ಆಗಿರುತ್ತಲ್ಲ ಈ ಒಂದು ರೌಂಡಲ್ಲಿ ಆ ಒಂದು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬರೋದಿರುತ್ತೆ ಸೊ ಇದೆಲ್ಲ ಪ್ರೊಸಿಸ್ ನಾನು ಚಾಯ್ಸ್ ಒನ್ ಎಂಟ್ರ್ ಮಾಡಿದ ಕ್ಯಾಂಡಿಡೆಟ್ಗೆ ಹೇಳ್ತಾ ಇದ್ದೀನಿ ಬಟ್ ಚಾಯ್ಸ್ ಟೂ ಮತ್ತು ಚಾಯ್ಸ್ ತ್ರೀ ಎಂಟ್ರ್ ಮಾಡಿದ ಕ್ಯಾಂಡಿಡೆಟ್ಗೆ ಏನೂ ಪ್ರೊಸೀಜರ್ ಇರಲ್ಲ ಅವರು ನೆಕ್ಸ್ಟ್ ರೌಂಡ್ವರೆಗೆ ವೇಟ್ ಮಾಡಬೇಕಾಗುತ್ತೆ ಸೊ ಇದು ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಫೀ ಪೇ ಮಾಡೋದು ಮತ್ತು ಅಡ್ಮಿಷನ್ ಡ್ರಮಾ ಮಾಡ್ಕೊಳ್ಳೋದು ಮತ್ತು ಅಡ್ಮಿಷನ್ ಮಾಡ್ಕೊಳ್ಳೋದು ಇದೆಲ್ಲ ಪ್ರೊಸೀಜರ್ ಇರುತ್ತಲ್ಲ ಅದು ಓನ್ಲಿ ಚಾಯ್ಸ್ ಒನ್ ಕ್ಯಾಂಡಿಡೆಟ್ಗೆ ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ ನೀವು ಕಾಲೇಜ್ಗೆ ಹೋಗ್ತಿರಲ್ಲ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಅವಾಗ ನೀವು ಎಲ್ಲ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕಾಗುತ್ತೆ ಒಂದು ಸಟ್ಟು ಒರಿಜಿನಲ್ ಆಗಿರ್ಬೋದು ಮತ್ತು ಇನ್ನೊಂದು ಸಟ್ಟು ಜೆರಾಕ್ಸ್ ಆಗಿರ್ಬೋದು ಮತ್ತು ಹಾಗೆಯೇ ಇನ್ನೂ ಬೇರೆ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ ಸೊ ಅದರದ್ದು ಬಿಡೋ ನಾನು ಆಲ್ರೆಡಿ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಸೊ ನೀವು ಬೇಕಿದ್ದರೆ ಅದನ್ನು ಚೆಕ್ ಮಾಡ್ಕೋಬೋದು ಬೇಕಿದ್ದರೆ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ನ ಕೊಡಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿಂದ ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಿ ಆದ ನಂತರ ಇದೇ ನಿಮ್ಮದು ಲಾಸ್ಟ್ ಪ್ರೊಸೀಜರ್ ಅಲ್ಲ ಮತ್ತೊಂದು ಪ್ರೊಸೆಜರ್ ಇರುತ್ತೆ ಲಾಸ್ಟಿಗೆ ಸೊ ನೀವು ಮತ್ತೊಮ್ಮೆ ಕೆ ಎಫ್ ಸಿಟಿಗೆ ಬಂದು ಲಾಗಿನ್ ಆಗಿ ಕಾಲೇಜ್ ಜಾಯಿನಿಂಗ್ ಸ್ಟೇಟಸ್ನ ಕೆ ಎಗೆ ಕೊಡೋದಿರುತ್ತೆ ಅಂದರೆ ಕಾಲೇಜು ರಿಪೋರ್ಟ್ನ ಕೆ ಎಗೆ ಕೊಡೋದಿರುತ್ತೆ ಆದರೆ ನಿಮಗೆ ಯಾವ ಕಾಲೇಜಲ್ಲಿ ಹೋಟೆಗಿದೆಯಲ್ಲ ಸೊ ಆ ಒಂದು ಕಾಲೇಜಿಗೆ ಹೋಗಿ ನೀವು ಕೊಟ್ಟಿರೋ ಟೈಮ್ ಒಳಗಡೆ ಅಡ್ಮಿಷನ್ ಮಾಡ್ಕೊಂಡು ಬಂದಿರೋಂಥ ಒಂದು ಕಾಲೇಜ್ ರಿಪೋರ್ಟ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಕೆ ವೆಬ್ಸೈಟಲ್ಲಿ ಸೊ ಇದಕ್ಕೂ ಕೂಡ ನಿಮಗೆ ಸಪ್ರೇಟ್ ಲಿಂಕ್ನ ಬಿಟ್ಟಿರ್ತಾರೆ ಸೊ ಇಷ್ಟೆಲ್ಲ ನೀವು ಕೆಲಸನ ಮಾಡಿದ್ರೆ ನಿಮ್ಮದು ಅಡ್ಮಿಷನ್ ಪ್ರೊಸೆಸ್ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ ಸೊ ನೀವು ಆರಾಮಾಗಿ ಇರ್ಬೋದು ಮತ್ತು ಕಾಲೇಜವರು ಒಂದು ಡೇಟ್ನ ಕೊಟ್ಟಿರ್ತಾರೆ ಯಾವಾಗ ಕಾಲೇಜ್ ಹೋಗಿ ಜಾಯ್ನ್ ಆಗಬೇಕಂತ ಸೊ ಆ ಒಂದು ಡೇಟ್ ಹೋಗಿ ನೀವು ಕಾಲೇಜ್ಗೆ ಜಾಯ್ನ್ ಆಗ್ಬೋದು ಸೊ ಇವಾಗ ಇಷ್ಟೇ ಪ್ರೊಸೆಸ್ ಇರುತ್ತೆ ಯಾರಿಗಾದ್ರೂ ಕ್ಯಾಂಡಿಡೇಟ್ಗೆ ಫಸ್ಟ್ ರೌಂಡಲ್ಲಿ ಸೆಟಲ್ಮೆಣ್ಣ ಆದರೆ ಸೊ ಇಷ್ಟು ಕೆಲಸನ ಅವರು ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಈ ವೇಳೆ ಅಷ್ಟೇ ಐ ಹೋಪ್ ಈ ಒಂದು ಇಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ ಒಂದು ವೇಳೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಕಳಗಡೆ ಒಂದು ಸಂಪುಟ ಬಟನ್ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ಇನ್ಫಾರ್ಮೇಷನ ಬೇರೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ ಲೆಸ್ ಫಾರ್ ಸೀನಿಯರ್ ಸುಡು ಟಾಟಾ